ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಹೊಸ ಮಾಹಿತಿಗೆ ನಿಮಗೆಲ್ಲ ಸ್ವಾಗತ. ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಂದುಬಿಟ್ಟು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಡೀಟೇಲಾಗಿ ಮಾಹಿತಿಯನ್ನು ನೋಡೋಣ, ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿ ಖಾತೆಗಳ 2000 ಪ್ರಕ್ರಿಯೆ ಸಾಕಷ್ಟು ಗೊಂದಲ ಆಗಿದೆ. ಈ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಶೀಘ್ರವೇ ಮತ್ತೊಮ್ಮೆ ಪುನಾರಂಭ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಟ್ವಿಟರ್ ಹೇಳಿಕೆಯಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗೊಂದಲ ಇರೋ ಕಾರಣ, ಸಾಕಷ್ಟು ಸಮಸ್ಯೆ ಇದಿರೋ ಕಾರಣ ತಾತ್ಕಾಲಿಕವಾಗಿ ಅಂದರೆ ಟೆಂಪ್ರರಿ ಆಗಿ ನಿಮಗೆ ಸ್ಟಾಪ್ ಮಾಡಿದ್ದಾರೆ, ಸ್ಥಗಿತಗೊಂಡಿದ್ದಾರೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದ ನಂತರ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ನಡೀತಿದೆ. ಏನು ಅಂದರೆ ಚಾಲನೆ ನೀಡೋದು ಗೃಹಲಕ್ಷ್ಮಿ ಯೋಜನೆಗೆ. ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ನೀವು ಆಮಿಷಕ್ಕೆ ಒಳಗಾಗಬಾರ್ದು, ನೀವು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದರು. ಬಟ್ ಅದು ನಡೆಯೋದು ನಡೀತಾನೆ ಇರುತ್ತೆ ಹೇಳ್ಬೋದು. ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ನೀವು ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಮತ್ತು ಬಾಪೂಜಿ ಕೇಂದ್ರಗಳಲ್ಲಿ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಥವಾ ಸ್ವಯಂ ಸೇವಕರು ಪ್ರಜಾಪ್ರತಿನಿಧಿಯಾಗಲು ಮನೆ ಮನೆಗೆ ತೆರಳಿ ಉಚಿತವಾಗಿ ನೋಂದಣಿ ಮಾಡ್ತಾರೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ, ನೋಡ್ಬೋದು ನೀವು ಸ್ನೇಹಿತರೆ. ಅದನಂತರ ಫಲಾನುಭವಿಗಳಿಗೆ 2000 ರೂಪಾಯಿ ಹಾಕೋ ಬಗ್ಗೆ ಗೊಂದಲ ಇದೆ. ಆ ಕಾರಣದಿಂದ ಮಾತ್ರ ನಾವು ತಾಂತ್ರಿಕವಾಗಿ ಅದೇ ರೀತಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಅಪ್ಲಿಕೇಶನನ್ನು ಸ್ಟಾಪ್ ಮಾಡಿದ್ದಾರೆ. ಶೀಘ್ರವೇ ನೋಂದಣಿ ಪುನರಾರಂಭಗೊಳ್ಳುತ್ತದೆ, ಶೀಘ್ರವೇ ನಾವು ರಿಜಿಸ್ಟ್ರೇಷನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಅಂತ ಹೇಳಿಲ್ಲ. ಒಟ್ಟಾರೆ ಶಾಕಿಂಗ್ ಮಾಹಿತಿ, ತಾತ್ಕಾಲಿಕವಾಗಿ ಸ್ಥಗಿತ ಕೂಡ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುತ್ತಾರೆ ಸ್ನೇಹಿತರೆ.